ಡಯೋಡ್ ಎಂದರೇನು? ಹೌದು ಗೆಳೆಯರೇ, ಡಯೋಡ್ ಎಂದರೇನು ನಿಮಗೆ ಗೊತ್ತಾ? ನಾನೇ ಹೇಳ್ತೀನಿ ಕೇಳಿ. ಡಯೋಡ್ ಎಂದರೆ ಇದು ಸೆಮಿಕಂಡಕ್ಟರ್ ಡಿವೈಸು, ಟೂ ಟರ್ಮಿನಲ್ ಡಿವೈಸ್ ಗೆಳೆಯರೇ. ಇದು ಟೈಪಿಕಲಿ ಕರೆಂಟ್ ಫ್ಲೋ ಆಗುತ್ತೆ ಒಂದೇ ಒಂದು ಡೈರೆಕ್ಷನಲ್ಲಿ, ಅಂದರೆ ಒಂದೇ ಒಂದು ದಾರಿಯಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇದರ ಸಿಂಬಲ್ ಬಂದುಬಿಟ್ಟು ಈ ಥರ ಇದೆ ನೋಡಿ ಗೆಳೆಯರೇ. ಈ ಟೂ ಟರ್ಮಿನಲ್ಸ್ ಯಾವಂದರೆ ಇದೆ, ಈ ಕಡೆ ಕಾಣಿಸ್ತಾ ಇದೆಯಲ್ಲ ಆ್ಯನೋಡ್ ಅಂದ್ಬಿಟ್ಟು, ಮತ್ತು ಈ ಕಡೆ ಇನ್ನೊಂದು ಬಂದುಬಿಟ್ಟು ಕ್ಯಾಥೋಡ್ ಅಂತ. ಇದನ್ನು ರೆಪ್ರೆಸೆಂಟ್ ಮಾಡೋ ಲೆಟರ್ ಬಂದುಬಿಟ್ಟು ಡಿ ಅಂತ, ಕ್ಯಾಪಿಟಲ್ ಡಿಯಲ್ಲಿ ಡಿ ಅನ್ನೋ ಲೆಟ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಯಾವ ರೀತಿ ಮೇಡಪ್ ಆಗಿರುತ್ತೆ, ಯಾವ ರೀತಿ ತಯಾರಾಗಿರುತ್ತೆ ಅಂತಂದರೆ, ಪ್ಯೂರ್ಲಿ ಸೆಮಿಕಂಡಕ್ಟರ್ ಮೆಟೀರಿಯಲ್ಸಿಂದ ತಯಾರಾಗಿರುತ್ತೆ. ಆ ಮೆಟೀರಿಯಲ್ಸ್ ಯಾವಪ್ಪ? ಆ ಮೆಟೀರಿಯಲ್ಸ್ ಯಾವುವು ಅಂತಂದರೆ ಸಿಲಿಕಾನ್, ಮತ್ತು ಜರ್ಮಿನಿಯಮ್, ಮತ್ತು ಸೆಲಿನಿಯಮ್, ಈ ಥರ ಇರುವಂತಹ ಸೆಮಿಕಂಡಕ್ಟರ್ ಮೆಟೀರಿಯಲ್ಸಿಂದ ತಯಾರಾಗಿರುತ್ತೆ. ಅದೇ ಥರ ಟೂ ಲೇಯರ್ಸು ಸಹ ಇರುತ್ತೆ. ಮತ್ತು ಬಂದುಬಿಟ್ಟು ಇದು ಯಾವಾಗ ಕಂಡಕ್ಷನ್ ಆಗುತ್ತೆ, ಏನು ಮಾಡುತ್ತೆ, ಇದು ಕಂಡಕ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಇದರ ಬ್ರೇಕ್ಡೌನ್ ಫಾರ್ವರ್ಡ್ ಬ್ರೇಕ್ಡೌನ್ ವೋಲ್ಟೇಜ್ ಇದೆಯಲ್ಲ, ಅದು ರೀಚ್ ಆಗಿದ ತಕ್ಷಣ ಇದರ ಕೆಲಸ ಇದು ಮಾಡುತ್ತೆ. ಯಾಕಂದರೆ ಇದು ಆ್ಯಕ್ಟಿವ್ ಕಂಪೋನೆಂಟ್ ಅಲ್ವಾ. ಫಾರ್ ಎಕ್ಸಾಂಪಲ್, ನೀವು ಫಾರ್ವರ್ಡ್ ಬ್ರೇಕ್ಡೌನ್ ವೋಲ್ಟೇಜ್ ಅಂತಂದರೆ ಸಿಲಿಕಾನಲ್ಲಿ ಬಂದುಬಿಟ್ಟು 0.6 ವೋಲ್ಟ್ಸ್ ಇರುತ್ತೆ. 6 ವೋಲ್ಟ್ಸ್, 0.6 ವೋಲ್ಟ್ಸ್ ಬಂದ ತಕ್ಷಣ ಇದರ ಕಂಡಕ್ಷನ್ ಸ್ಟಾರ್ಟ್ ಮಾಡುತ್ತೆ ಗೆಳೆಯರೆ. ಅದೇ ರೀತಿ ಜರ್ಮಿನಿಯಮ್ ಬಂದುಬಿಟ್ಟು 0.3 ವೋಲ್ಟ್ಸ್, ಅದೇ ರೀತಿ ಸೆಲಿನಿಯಮ್ ಬಂದುಬಿಟ್ಟು 1 ವೋಲ್ಟ್. ಅದೇ ರೀತಿ ನಾವು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಿಮಗೆ ಗೊತ್ತಾ? ಗೊತ್ತಿರುತ್ತೆ, ಆದರೆ ಅಷ್ಟೊಂದು ಐಡಿಯಾ ಇರಲ್ಲ. ನೋಡಿ, ನಾವು ಕಾಮನ್ನಾಗಿ ಯೂಸ್ ಮಾಡೋದು ಅಂತಂದರೆ ರೆಕ್ಟಿಫೈಯರ್ಸಲ್ಲಿ ಯೂಸ್ ಮಾಡ್ಬೋದು ಇದನ್ನು, ಮತ್ತು ಸಿಗ್ನಲ್ ಲಿಮಿಟರ್ಸಲ್ಲೂ ಯೂಸ್ ಮಾಡ್ಬೋದು, ವೋಲ್ಟೇಜ್ ರೆಗ್ಯುಲೇಟರ್ಸಲ್ಲೂ ಯೂಸ್ ಮಾಡ್ಬೋದು, ಸಿಗ್ನಲ್ ಮಾಡ್ಯುಲೇಟರ್ಸಲ್ಲೂ ಯೂಸ್ ಮಾಡ್ಬೋದು, ಸಿಗ್ನಲ್ ಮಿಕ್ಸ್ಚರ್ಸಲ್ಲೂ ಯೂಸ್ ಮಾಡ್ಬೋದು, ಅದೇ ರೀತಿ ಆಸಿಲೇಟರ್ಸಲ್ಲೂ ಯೂಸ್ ಮಾಡ್ಬೋದು. ಇವೆಲ್ಲವನ್ನು ಸೇರಿಬಿಟ್ಟು ನಾವು ಅಪ್ಲಿಕೇಶನ್ಸ್ ಅಂತಲೂ ಹೇಳ್ಬೋದು ಗೆಳೆಯರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನನ್ನು ಒತ್ತಿ. ಯಾಕೆ ಅಂತಂದರೆ ನೆಕ್ಸ್ಟ್ ನಾನು ಯಾವುದಾದ್ರೂ ವಿಡಿಯೋ ಮಾಡಿದ್ರೆ ಫಸ್ಟ್ ನಿಮಗೆ ಬರಬೇಕಲ್ವಾ, ಅದಕ್ಕೆ.